ರಾಮು ಅಂತ ಮಾಜಿ ಪುರಸಭಾಧ್ಯಕ್ಷ ಆದಿ ನಗರಸಭೆ ಶಿರ. ನಮ್ಮ ಪಕ್ಷವಾದಂಥ ಜಾತ್ಯಾತ ಜನತಾ ದಳ ಕಳೆದ 2018 ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ರೈತರ ಸಾಲ ಮನ್ನಾ ಅಂತೇಳಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಕೊಟ್ಟ ಮಾತಿನಂತೆಯೇ 2600 ಕೋಟಿ ಹೆಚ್ಚಿಗೂ ಸಾಲ ಮನ್ನಾವನ್ನು ಕರ್ನಾಟಕ ರಾಜ್ಯದ ರೈತರಿಗೆ ಸಾಲ ಮನ್ನಾ ಮಾಡೋ ಮೂಲಕ ಪ್ರಶಂಸೆ ಪಾತ್ರವಾಗಿತ್ತು. ಅದೇ ರೀತಿ 2023 ಚುನಾವಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ದೊರಕುವ ಎಲ್ಲ ನದಿ ನೀರನ್ನು ಒಕ್ಕೂಡಿಸಿ ಆ ನದಿಯ ನೀರಿನ ಲಾಭವನ್ನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಅನುಭವಿಸಲಿ ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾನ್ಯ ರೈತ ನಾಯಕರಾದ ದೇವೇಗೌಡರ ಪರಿಕಲ್ಪನೆ ಕನಸು. ಇವತ್ತೇನಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಬೋದು, ಭಾರತದಲ್ಲಾಗ್ಬೋದು ರೈತರ ಪರವಾಗಿ ಮಾತಾಡುವ ಏಕೈಕ ನಾಯಕ ಅಂತಂದರೆ ದೇವೇಗೌಡರು. ಆ ದೇವೇಗೌಡರ ಕಾನ್ಸೆಪ್ಟಲ್ಲಿ ಇವತ್ತು ಅವರು ನಮ್ಮ ರಾಜ್ಯದಲ್ಲಿ ಏನು ಅರಿತರಲ್ಲಿ ಇವುಗಳನ್ನ ಒಂದು ಒಗ್ಗೂಡಿಸ್ಬಿಟ್ಟು ಅವ್ರಿಗೆ ಸಮಗ್ರವಾದ ಚಾನಲ್ಗಳು ಮಾಡೋ ಮುಖಾಂತರ ನಮ್ಮ ರೈತಾಪಿಯವ್ರಿಗೆ ಅನುಕೂಲ ಆಗುವ ಅಂತೇಳಿ ಒಂದು ಯೋಜನೆ ಮಾಡಿ ಅದಕ್ಕೆ ಜನತಾ ಜಲಧಾರೆ ಅಂತೇಳಿ ಎಲ್ಲ ನದಿ ಭಾಗದ ನೀರನ್ನು ಸಂಗ್ರಹಣ ಮಾಡಿ ಆ ಕ್ರೋಢೀಕರಿಸಿ ಒಂದು ಹೊಸ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ನಮ್ಮ ಶಿರಾ ತಾಲೂಕಿಗೆ 4ನೇ ತಾರೀಕು ಜನತಾ ಜಲಧಾರೆ ಅಂತೇಳಿ ಶಿರಾ ನಗರದ ಪ್ರೆಸಿಡೆನ್ಸಿ ಸ್ಕೂಲ್ ಪಕ್ಕ ಆವರಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮನ ಶಿರಾ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರು ಎಲ್ಲ ರೈತ ವರ್ಗದವರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ದೇವೇಗೌಡರು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಅವರಿಗೆ ಬಲ ತುಂಬಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ.